أعوذ بالله من الشيطان الرجيم. بسم الله الرحمن الرحيم. ಸ್ನೇಹಿತರೆ, ತುಮಕೂರಿನ ಪ್ರಜ್ಞಾವಂತ ನಾಗರಿಕರೇ, ಈ ಒಂದು ಕಾರ್ಯಕ್ರಮ ಕೋಮು ಸೌಹಾರ್ದತೆ, ಭಯೋತ್ಪಾದನೆ ಮತ್ತು ಇಸ್ಲಾಂ, ಇದನ್ನು ಇಲ್ಲಿ ಹಮ್ಮಿಕೊಳ್ಳುವುದರ ಹಿಂದಿರುವಂತಹ ಉದ್ದೇಶವನ್ನು ಈ ಹಿಂದೆ ಇಲ್ಲಿಯ ಪ್ರಧಾನ ಕಾರ್ಯದರ್ಶಿಗಳು ವಿವರಿಸಿದ್ದಾರೆ. ಇಲ್ಲಿ ಈ ತನಕ ಈ ವೇದಿಕೆಯಲ್ಲಿ ಮಾತಾಡಿರ್ತಕ್ಕಂತಹ ಎಲ್ಲರೂ ಧರ್ಮಗಳು ಹಿಂಸೆಯನ್ನು ಬೋಧಿಸುವುದಿಲ್ಲ, ಧರ್ಮಗಳು ಶಾಂತಿಯನ್ನು ಬಯಸ್ತದೆ ಎನ್ನುವುದನ್ನು ಪ್ರತಿಪಾದಿಸಿದ್ದಾರೆ. ನಿಜವಾಗಿಯೂ ಇಸ್ಲಾಂ ಶಾಂತಿಯನ್ನು ಪ್ರತಿಪಾದಿಸುವಂತಹ, ಶಾಂತಿಯನ್ನು ಬೋಧಿಸುವಂತಹ, ಜನರ ಮಧ್ಯೆ ಪ್ರೀತಿಯನ್ನು ಹಂಚಲು, ಜನರ ಹೃದಯಗಳನ್ನು ಜೋಡಿಸುವಂತಹ ಸಂದೇಶವನ್ನು ನೀಡುವಂತಹ ಒಂದು ಧರ್ಮವಾಗಿದೆ ಎಂದು ಈ ದೇಶದಲ್ಲಿ ವಾಸಿಸುತ್ತಿರುವಂತಹ ಪ್ರತಿಯೊಬ್ಬರಿಗೂ ತಿಳಿರ್ತಕ್ಕಂತಹ ವಿಷಯವಾಗಿದೆ. ನಿಜವಾಗಿ ಈ ಶಾಂತಿ ಎನ್ನುವುದೇ ಎಲ್ಲ ಪ್ರಗತಿಗೂ ಅಭಿವೃದ್ಧಿಗೂ ಮುಖ್ಯವಾಗಿ ಬೇಕಾಗುವಂತಹ ಒಂದು ಸಾಧನವಾಗಿದೆ ಎಂದು ನಮಗೆಲ್ಲರಿಗೂ ತಿಳಿದ ವಿಷಯ. ನಿಜವಾಗಿ ಈ ಶಾಂತಿಯ ಕುರಿತು ನಾವು ಮನಗಾಣಬೇಕಾದರೆ, ಉದಾಹರಣೆಗೆ ಕಣ್ಣಿನ ಕುರಿತು, ಅದರ ಮಹತ್ವದ ಕುರಿತು ನಾವು ಅರಿತುಕೊಳ್ಳಬೇಕು ಅಂತ ಹೇಳಿದರೆ, ಆ ಕಣ್ಣು ಇಲ್ಲದಂತಹ ವ್ಯಕ್ತಿಯೊಂದಿಗೆ ಕೇಳಬೇಕು. ನೋಡಿ, ಈ ಶಾಂತಿ ಅಂತ ಹೇಳುವಂಥದ್ದು ನಿಜವಾಗಿ ಒಂದು ಅನುಗ್ರಹವಾಗಿದೆ. ಇದನ್ನು ನಾವು ಪ್ಯಾಲೆಸ್ತೇನ್, ಇರಾಕ್, ಸಿರಿಯಾ, ಮ್ಯಾನ್ಮಾರ್ನಲ್ಲಿ ವಾಸಿಸುತ್ತಿರುವಂತಹ ಜನಗಳು, ಅಲ್ಲಿ ಯುದ್ಧ ದಾಹ ಮತ್ತು ಜನಾಂಗೀಯ ಮೇಲ್ಮೆಯ ಅಗ್ನಿಕುಂಡದಲ್ಲಿ ಆ ನಾಡು ಹೊತ್ತಿ ಉರಿತಾ ಇದೆ. ಅಲ್ಲಿಯ ಲಕ್ಷಾಂತರ ಜನರು ದಟ್ಟೈಸಿದ ಅಶಾಂತಿ ಮತ್ತು ಭಯದ ಹೊಗೆಯ ಮಧ್ಯೆ ಉಸಿರು ಬಿಗಿ ಹಿಡಿದುಕೊಂಡು ಬದುಕುತ್ತಿದ್ದಾರೆ. ಅದರಲ್ಲಿ ಅದೆಷ್ಟೋ ಮಂದಿ ದಾರುಣ ಹತ್ಯೆಗೆ ಒಳಗಾಗಿದ್ದಾರೆ ಮಾತ್ರವಲ್ಲ, ಅಭಯಕೋರಿ ನಿರಾಶ್ರಿತರಾಗಿ ಬೇರೆ ರಾಷ್ಟ್ರಗಳಿಗೆ ವಲಸೆ ಹೋಗುತ್ತಿರುವ ಲಕ್ಷಾಂತರ ಮಂದಿ ದಾರಿಯಲ್ಲಿ ಹತರಾಗುತ್ತಿದ್ದಾರೆ. ಶಾಂತಿಯ ವಾತಾವರಣ ಒಂದು ಮಹಾ ಅನುಗ್ರಹವಾಗಿದೆ ಮತ್ತು ಅದರ ಅನುಪಸ್ಥಿತಿಯಲ್ಲಿ ಬದುಕು ಹೇಗೆ ಅಸಹನೀಯವಾಗುತ್ತದೆ ಎನ್ನುವುದನ್ನು ನಾವು ಅರಿಯಬೇಕು ಅಂತ ಹೇಳಿದರೆ ಆ ಜನರ ಕಡೆ ನಾವು ಗಮನ ಹರಿಸಬೇಕಾಗ್ತದೆ. ನಿಜವಾಗಿ ಈ ಅಶಾಂತಿಗೆ ಕಾರಣವಾಗುವ ವಿಷಯ ಏನು? ನಿಜವಾಗಿ ಕೋಮುವಾದವೆಂದರವೇನು? ಇದನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಇಸ್ಲಾಂ ಕೋಮುವಾದವನ್ನು ಅತ್ಯುಗ್ರ ಸ್ವರದಿಂದ ಏನು ಮಾಡ್ತದೆ? ಖಂಡಿಸ್ತದೆ, ಅದನ್ನು ವಿರೋಧಿಸ್ತದೆ. ಕೋಮುವಾದದ ಕುರಿತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಪ್ರಶ್ನಿಸಲಾಯಿತು. ಸಹಾಬಿ ವರಿಯರಲ್ಲಿ ಓರ್ವರಾಗಿರುವಂತಹ ವಸೀಲತ್ತು ಬಿನ್ ಅಸ್ಖಲ ರದಿಯಲ್ಲಾಹು ಅನ್ಹು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ವಿಚಾರಿಸಿದರು, ಅಲ್ಲಾಹನ ಸಂದೇಶವಾಹಕರೇ, ಈ ಕೋಮುವಾದವೆಂದರವೇನು ಎಂದು ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದಂತಹ ಉತ್ತರ, ಅನ್ಯಾಯದಲ್ಲಿ ಅಕ್ರಮದಲ್ಲಿ ತಮ್ಮವರನ್ನು ಸಮರ್ಥಿಸುವುದು, ಅದಾಗಿದೆ ಕೋಮುವಾದ. ನಿಜವಾಗಿ ಇಂದು ಭಾರತದಲ್ಲಿ ನಡೆಯುತ್ತಾ ಇರುವಂತಹ ಎಲ್ಲ ದುರಂತಗಳಿಗೆ ಕಾರಣ ಅಕ್ರಮ ಮತ್ತು ಅನ್ಯಾಯದಲ್ಲಿ ತಮ್ಮವರನ್ನು ಸಮರ್ಥಿಸುವುದಾಗಿದೆ ಎನ್ನುವುದನ್ನು ನಾವು ಮನಗಾಣಬೇಕಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಧರ್ಮಪತ್ನಿಯರಲ್ಲಿ ಓರ್ವರಾಗಿರುವಂತಹ ಆಯಿಷಾ ರದಿಯಲ್ಲಾಹು ಅನ್ಹಾ ವಿವರಿಸುವಂತಹ ಒಂದು ಹದೀಸ್ನಲ್ಲಿ ಮಖ್ಜೂಮ್ ಗೋತ್ರಕ್ಕೆ ಸೇರಿದಂತಹ ಒಂದು ಸ್ತ್ರೀ ಒಂದು ಕಳ್ಳತನದ ಆರೋಪದಲ್ಲಿ ಅವರು ಆ ಆರೋಪ ಸಾಬೀತಾಯಿತು. ಕುರೈಷಿ ಗೋತ್ರ
ಭಕ್ತರಿಗೆ ಅದು ಬಹಳ ಅಪಮಾನಕರವಾದಂತಹ ಒಂದು ವಿಷಯವಾಗಿತ್ತು. ಕಳ್ಳತನಕ್ಕೆ ಇಸ್ಲಾಂ ಕೈ ಕಡಿಯುವಂತಹ ಶಿಕ್ಷೆಯನ್ನು ಘೋಷಿಸಿದೆ. ಆ ಶಿಕ್ಷೆ ಏನಾದರೂ ಜಾರಿಯಾದರೆ ಕುರೈಶ್ ಗೋತ್ರಸ್ಥರಿಗೆ ಅದು ಒಂದು ಅಪಮಾನಕರ ವಿಷಯವಾಗಿತ್ತು. ಆದ್ದರಿಂದ ಆ ಗೋತ್ರಸ್ಥರು ಸಭೆ ಸೇರಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಯಾರನ್ನಾದರೂ ಕಳಿಸಿ ಆ ಶಿಕ್ಷೆಯಲ್ಲಿ ಕಡಿತಗೊಳಿಸುವಂತಹ ಒಂದು ಯೋಜನೆಯನ್ನು ಹಾಕಿದ್ರು. ಅದೇ ಪ್ರಕಾರ ಅವರು ಅಸಾಮಾ ಬಿನ್ ಜೈದ್ ರಲಿಯಲ್ಲಾಹುನ್ನರವರನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಕಳಿಸಿದರು. ಒಸಾಮಾ ಬಿನ್ ಜೈದ್ ರಲಿಯಲ್ಲಾಹು ಅನ್ಹು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಹೋಗಿ ಈ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದಂತೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಖ ಕೆಂಪೇರಿತ್ತು. ಅವರು ಕೋಪದಿಂದ ಕುದಿಯುತ್ತಾ ಅಸಾಮಾ ರಲಿಯಲ್ಲಾಹು ಅನ್ಹುರವರೊಂದಿಗೆ ಕೇಳಿದಂತಹ ಒಂದು ಪ್ರಶ್ನೆ ಇದೆ. ನೀವೇನು ಅಲ್ಲಾಹನ ಕಾನೂನನ್ನು ಜಾರಿಗೊಳಿಸುವ ವಿಷಯದಲ್ಲಿ ನನ್ನೊಂದಿಗೆ ನೀವು ಶಿಫಾರಸ್ಸು ಮಾಡಲು ಬಂದಿದ್ದೀರಾ? ಅಲ್ಲಾಹನಾನೆಗೂ ನನ್ನ ಪುತ್ರಿ ಫಾತಿಮಾ ರಲಿಯಲ್ಲಾಹು ಅನ್ಹ ಏನಾದರೂ ಕಳ್ಳತನ ಮಾಡಿದ್ದಿದ್ರೆ ಖಂಡಿತವಾಗಿಯೂ ನಾನು ಅವಳ ಕೈ ಕಡಿಯುತ್ತಿದ್ದೆ ಎನ್ನುವಂತಹ ಮಾತನ್ನು ಆ ಸಂದರ್ಭದಲ್ಲಿ ಘೋಷಿಸಿದರು. ಇದು ಏನು ಅಂತ ಹೇಳಿದರೆ ಇಸ್ಲಾಂ ನ್ಯಾಯಕ್ಕೆ ನೀಡುವಂತಹ ಬೆಲೆಯಾಗಿದೆ. ನಿಜವಾಗಿ ನ್ಯಾಯವು ನಿರಾಕರಿಸಲ್ಪಟ್ಟಾಗ ನ್ಯಾಯದ ವಿಷಯದಲ್ಲಿ ಪಕ್ಷಪಾತಿ ಧೋರಣೆ ಅದು ಜಾರಿಯಾದಾಗ ಆಡಳಿತಗಾರರು ಇಂತಹ ಸ್ವಜನ ಪಕ್ಷಪಾತಿಗಳಾದಾಗ ಅಶಾಂತಿ ಹುಟ್ಟಿಕೊಳ್ಳುತ್ತದೆ. ನಾನು ಈ ಸಂದರ್ಭದಲ್ಲಿ ಒಂದೆರಡು ವಿಷಯಗಳನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ನಿಜವಾಗಿ ಒಬ್ಬ ಧರ್ಮ ವಿಶ್ವಾಸಿ ತನ್ನ ಧರ್ಮದ ವಿಶ್ವಾಸ ಮತ್ತು ಧರ್ಮವು ಸರಿಯೆಂದು ಹೇಳುವುದು ಅದು ಕೋಮುವಾದ ಖಂಡಿತ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪ್ರಕಾರ ಅವನು ತನ್ನ ಧರ್ಮದ ಪ್ರಕಾರ ಜೀವಿಸುವುದು ಕೂಡ ಕೋಮುವಾದ ಖಂಡಿತ ಅಲ್ಲ. ಧರ್ಮವು ಆದೇಶಿಸುವ ಕಾರ್ಯಯುದ್ಧಗಳಲ್ಲಿ ಬದ್ಧತೆಯನ್ನು ಪ್ರಕಟಿಸುವುದನ್ನು ಕೋಮುವಾದವೆಂದು ಹೇಳಲು ಸಾಧ್ಯವೇ ಇಲ್ಲ. ಏಕೆಂತ ಹೇಳಿದರೆ ಒಂದು ಧರ್ಮವನ್ನು ಅವಲಂಬಿಸಿ ನಡೆಯುವವ, ಅದಕ್ಕೆ ಬದ್ಧತೆಯನ್ನು ಸೂಚಿಸುವವ, ಅವನು ಇನ್ನೊಬ್ಬರಿಗೆ ಯಾವತ್ತೂ ಕೇಡನ್ನು ಬಯಸಲಾರ. ಅಲ್ಲಾಹನ ಪವಿತ್ರ ಕುರ್ಆನಿನಲ್ಲಿ ಹೇಳುವಂತಹ ಅಲ್ಲಾಹನ ವಚನ ಒಂದಿದೆ. ನಿಶ್ಚಯವಾಗಿಯೂ ಅಲ್ಲಾಹನ ಬಳಿ ಸ್ವೀಕರಿಸಲ್ಪಡುವಂತಹ ಧರ್ಮ ಒಂದಿದ್ದರೆ ಅದು ಇಸ್ಲಾಂ ಮಾತ್ರವಾಗಿದೆ ಎನ್ನುವಂತಹ ಆ ವಚನ. ಇದು ಪವಿತ್ರ ಕುರ್ಆನಿನ 3ನೇ ಅಧ್ಯಾಯದ 19ನೇ ವಚನವಾಗಿದೆ. ಅದೇ ಪ್ರಕಾರ 3ನೇ ಅಧ್ಯಾಯದ 85ನೇ ವಚನದಲ್ಲಿ ಅಲ್ಲಾಹು ಹೇಳುತ್ತಾನೆ, ಇಸ್ಲಾಮನ್ನು ಬಿಟ್ಟು ಬೇರೆ ಯಾವುದಾದರೂ ಧರ್ಮವನ್ನು ಅಂಗೀಕರಿಸಿದರೆ ಅದು ಯಾವತ್ತೂ ಸ್ವೀಕರಿಸಲ್ಪಡುವುದಿಲ್ಲ ಎನ್ನುವಂತಹ ಮಾತನ್ನು. ಕುರ್ಆನನ್ನು ನಂಬುವ, ಕುರ್ಆನ್ ಅಲ್ಲಾಹನ ವಚನವೆಂದು ಸಾಕ್ಷ್ಯ ವಹಿಸುವಂತಹ ಜನರು ಈ ವಾಕ್ಯಗಳ ಅಥವಾ ಈ ವಚನಗಳ ಆಧಾರದಲ್ಲಿ ಇಸ್ಲಾಂ ಧರ್ಮ ಮಾತ್ರ ಸತ್ಯವಾಗಿದೆ ಎಂದು ವಿಶ್ವಾಸವಿರಿಸಿ ಆ ವಿಶ್ವಾಸವನ್ನು ಬಹಿರಂಗವಾಗಿ ಘೋಷಿಸಿ ಅದರ ಪ್ರಚಾರದಲ್ಲಿ ನಿರತರಾದರೆ ಅವರನ್ನು ಕೋಮುವಾದಿಗಳೆಂದು ಹೇಳಲು ಯಾರಿಗೂ ಸಾಧ್ಯವಿಲ್ಲ. ನಾನು ಈ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನು ಪ್ರಸ್ತಾಪಿಸಲು ಇಚ್ಛಿಸುತ್ತೇನೆ. ನಿಜವಾಗಿ ನೋಡಿ, ಒಂದು ಮಣ್ಣಿನ ರಸ್ತೆಯಲ್ಲಿ ಓಡುತ್ತಿರುವಂತಹ ಒಂದು ಎತ್ತಿನ ಗಾಡಿಯನ್ನು ತೋರಿಸಿ ಒಬ್ಬ ಬಾಲಕ ತನ್ನ ತಂದೆಯೊಂದಿಗೆ ಹೇಳುತ್ತಾನೆ, ಅಪ್ಪ, ಆ ಗಾಡಿ ಓಡಿಸುವವ ಆ ಎತ್ತಿನ ಗಾಡಿಯ ಎಡಭಾಗದಲ್ಲಿರುವಂತಹ ಆ ಎತ್ತಿಗೆ ಮಾತ್ರ ಏಕೆ ಹೊಡೆಯುತ್ತಿದ್ದಾನೆ ಎನ್ನುವಂತಹ ಪ್ರಶ್ನೆಯನ್ನು ಆ ಬಾಲಕ ತಂದೆಯೊಂದಿಗೆ ಕೇಳಿದಾಗ ತಂದೆ ಹೇಳುವ ಉತ್ತರ, ಪುತ್ರ, ಆ ಎಡಭಾಗದಲ್ಲಿರುವಂತಹ ಎತ್ತು ಅದು ಸುಸ್ತು ಪ್ರಕಟಿಸುತ್ತಿದೆ ಅಥವಾ ಆಲಸಿಗನಾಗಿದೆ ಅಥವಾ ಸೋಮರೆಯಾಗಿದೆ ಎನ್ನುವಂತಹ ಕಾರಣಕ್ಕಲ್ಲ ಆ ಗಾಡಿ ಓಡಿಸುವವ ಆ ಎಡಭಾಗದಲ್ಲಿರುವ ಎತ್ತಿಗೆ ಹೊಡಿತಾ ಇರುವುದು. ಮತ್ತೇಕೆ? ಆ ಗಾಡಿ ಓಡಿಸುವವನ ಕೈಯಲ್ಲಿ ಚಾಟಿ ಅವನ ಎಡಕೈಯಲ್ಲಿರುವುದಾಗಿದೆ, ಅದರಿಂದ ಅವನು ಅದಕ್ಕೆ ಹೊಡೆಯುತ್ತಿದ್ದಾನೆ ಎನ್ನುವಂಥ ಮಾತನ್ನು ಆ ತಂದೆ ಮಗನಿಗೆ ಹೇಳಿಕೊಡ್ತಾನೆ. ಇಂದು ಭಾರತದಲ್ಲಿ ಮುಸ್ಲಿಮರ ಅವಸ್ಥೆ ಕೂಡ ಅದೇ ಆಗಿದೆ. ಬಹುಶಃ ಆ ಎತ್ತಿನ ಗಾಡಿಯ ಎಡಭಾಗದಲ್ಲಿರುವಂತಹ ಎತ್ತಿನ ಒಂದು ಅವಸ್ಥೆ ಇಂದು ಭಾರತೀಯ ಮುಸ್ಲಿಮರಿಗೆ ಒದಗಿ ಬಂದಿದೆ ಎಂದು ನಮಗೆ ಭಾಸವಾಗುವಂತಹ ಒಂದು ಪರಿಸ್ಥಿತಿ ಇಲ್ಲಿದೆ. ನಾನು ನೋಡಿ, ಕಮ್ಯುನಿಸ್ಟ್ ಪಕ್ಷದ ಜನಕನಾಗಿರುವಂತಹ ಕಾರ್ಲ್ ಮಾರ್ಕ್ಸ್ ಹೇಳಿದರು, ಏನು
ಸ್ಟೇಟ್ ಎನ್ನುವಂತಹ ಒಂದು ಆ ಒಂದು ಕಾನ್ಸೆಪ್ಟ್ ಅದು ಮರ್ದಿಸುವ ಒಂದು ಉಪಕರಣವಾಗಿದೆ ಎನ್ನುವುದನ್ನು, ಅದೇ ಪ್ರಕಾರ ರಾಜಾಧಿಕಾರವನ್ನು ಉಳಿಸಿ ಅಥವಾ ಬಳಸಿ ಜನರನ್ನು ಕೊಂದು ಆ ಆರೋಪವನ್ನು ಇತರರ ಮೇಲೆ ಹೊರಿಸಿ ಇತರರನ್ನು ಜೈಲಿಗೆ ದಬ್ಬಿದರೆ ನಮ್ಮ ಅಧಿಕಾರವನ್ನು ನೆಲ ನಿಲ್ಲಿಸಬಹುದು ಎನ್ನುವಂತಹ ಒಂದು ಯುಕ್ತಿಯನ್ನು ಚಂದ್ರಗುಪ್ತ ಮೌರ್ಯನಿಗೆ ಕೌಟಿಲ್ಯನು ಹೇಳಿಕೊಡುತ್ತಾನೆ. ಅದೇ ಒಂದು ನೀತಿಯನ್ನು ಇಂದು ಇಲ್ಲಿ ರಾಜಕೀಯ ಪಕ್ಷಗಳು ಬಳಸುತ್ತಾ ಇದೆ ಎನ್ನುವ ಹಾಗೆ ನಮಗೆ ಕಂಡುಬರುತ್ತಾ ಇದೆ. ನಾನೀಗ ಹೇಳ್ತಾ ಇರುವಂತಹದ್ದು, ಈ ರಾಷ್ಟ್ರದಲ್ಲಿ ಈಗ ಜಾರಿಯಾಗಿರುವಂತಹ UAPA ಕುರಿತಾಗಿದೆ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಥವಾ ಅಕ್ರಮ ಚಟುವಟಿಕೆಗಳ ತಡೆ ಕಾಯಿದೆ. ನೋಡಿ, ಈ ಹಿಂದೆ ಕೂಡ ಈ ರಾಷ್ಟ್ರದಲ್ಲಿ ಇದ್ದಂತಹ ಕಾನೂನುಗಳು, ಅಫ್ಸಪ ಅಂದರೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆ್ಯಕ್ಟ್, ಮೋಕಾ, ಪೋಟಾ, ಅದೇ ಪ್ರಕಾರ ಟಾಡಾ, ಇಂತಹ ಎಲ್ಲ ಕಾನೂನುಗಳನ್ನು ಬಳಸುವ ಪ್ರವಣತೆ ಇದೀಗ ಬಹಳ ವರ್ಧಿಸುತ್ತಾ ಇದೆ. ಈ ಎಲ್ಲ ಕಾನೂನುಗಳು ಹೆಚ್ಚಾಗಿ ಮುಸ್ಲಿಮರ ಮೇಲೆ ಬಳಕೆಯಾಗುತ್ತದೆ ಎನ್ನುವುದು ನಾವೆಲ್ಲ ಮನವರಿಕೆ ಮಾಡಿಕೊಳ್ಳಬೇಕಾಗುತ್ತದೆ. ಟಾಡಾ ಪ್ರಕಾರ 1984 ಗುಜರಾತಿನಲ್ಲಿ ಸುಮಾರು 18,688 ಮಂದಿ, ಪಂಜಾಬಿನಲ್ಲಿ 15,314 ಮಂದಿ, ಜಮ್ಮು ಕಾಶ್ಮೀರದಲ್ಲಿ 15,225 ಮಂದಿ ಹಾಗೂ ಅಸ್ಸಾಮಿನಲ್ಲಿ 12,715 ಮಂದಿ ಬಂಧಿಸಲ್ಪಟ್ಟರು. ಇವರಲ್ಲಿ ಪಂಜಾಬಿನಲ್ಲಿ ಸಿಖ್ಖರನ್ನು ಹೊರತುಪಡಿಸಿದರೆ ಉಳಿದೆಲ್ಲೆಡೆ ಮುಸ್ಲಿಮರೇ ಬಹುಸಂಖ್ಯಾತರು. 1987 KPS ಗಿಲ್ ರವರ ನಾಯಕತ್ವದಲ್ಲಿ ಸಿಖ್ ಅಲ್ಪಸಂಖ್ಯಾತರನ್ನು ದಮನಿಸಲು ರಾಷ್ಟ್ರದ್ರೋಹದ ಕಾನೂನು ಪ್ರಕಾರ ಸುಮಾರು 7,600 ಮಂದಿ ಬಂಧನಕ್ಕೊಳಗಾದರು. ಇವರಲ್ಲಿ ಕೇವಲ 15% ಮಂದಿ ಮಾತ್ರ ವಿಚಾರಣೆಗೆ ಗುರಿಯಾದರು. ಈ ಪೈಕಿ ಕೇವಲ 2% ಮಂದಿ ಈ ಮೇಲಿನ ಆರೋಪವು ಅವರ ಮೇಲೆ ಮಾತ್ರ ಸಾಬೀತುಗೊಳಿಸಲ್ಪಟ್ಟಿತು. ಟಾಡಾ ಕಾನೂನನ್ನು ರದ್ದುಪಡಿಸುವ ಸಮಯದಲ್ಲಿ ಇಂದು ಜನರಲ್ಲಿ ದಾಖಲಾದ ಪ್ರಕರಣಗಳ ಸಂಖ್ಯೆಯನ್ನು ಪರಿಶೀಲಿಸಿದರೆ ಮಾನವತೆಯ ಮೇಲೆ ವಿಶ್ವಾಸವಿರುವವರು ತಲ್ಲಣಿಸದಿರಲಾರರು. ಯಾಕೆಂತ ಹೇಳಿದರೆ ಒಟ್ಟು 75,500 ಪ್ರಕರಣಗಳಲ್ಲಿ ಆರೋಪ ಸಾಬೀತುಗೊಳಿಸಲ್ಪಟ್ಟವರ ಸಂಖ್ಯೆ ಕೇವಲ 15,999 ಮಾತ್ರವಾಗಿತ್ತು. ಉಳಿದ ಅರುವತ್ತು ಸಾವಿರ ಮಂದಿ ನಿರಪರಾಧಿಗಳಾಗಿದ್ದರು. ಅಂದರೆ ಆ ಜನರ ಮುಂದೆ ಅಥವಾ ಸಮಾಜದ ಮುಂದೆ ಅಷ್ಟೊಂದು ದೀರ್ಘ ಕಾಲದ ಅವಧಿ ತನಕ ಅವರ ಸಮಾಜದ ದೃಷ್ಟಿಯಲ್ಲಿ ಅವರು ಅಪರಾಧಿಗಳಾಗಿದ್ದರು. UAPA ಕಾನೂನಿನನ್ವಯ ಬಂಧಿಸಲ್ಪಟ್ಟು 11 ದೀರ್ಘಕಾಲ ಜೈಲಿನಲ್ಲಿ ಕಳೆದು ಕೊನೆಗೆ ನಿರಪರಾಧಿಯೆಂದು ಕಳೆದ ತಿಂಗಳು ಬಿಡುಗಡೆಗೊಂಡ ಇರ್ಷಾದ್ ಅಲಿಯ ಅನುಭವ ಕಥನ ಮನ ಕರಗಿಸುವಂಥದ್ದಾಗಿದೆ. ಹುಬ್ಬಳ್ಳಿಯ ಗೂಢಾಲೋಚನೆಯ ಪ್ರಕರಣದಲ್ಲಿ 13 ನಂತರ ನಿರಪರಾಧಿಗಳೆಂದು ಬಿಡುಗಡೆಗೊಂಡರು. ಅಕ್ಷರಧಾಮ ಸ್ಫೋಟದ ಮೊಕದ್ದಮೆಯಲ್ಲಿ ಮುಫ್ತಿ ಅಬ್ದುಲ್ ಖಯ್ಯೂಮ್ ಮಲೆಗಾಂವ್ ಕೇಸಿನಲ್ಲಿ ಆರೋಪಿಯಾಗಿ ಸೇರಿಸಲ್ಪಟ್ಟು ಅನಂತರ ಅಸೀಮಾನಂದ ಸ್ವಾಮಿಯ ತಪ್ಪಿಗೆಯಿಂದ ಅಮಾಯಕನೆಂದು ಹೊರಬಂದ ಅಬ್ದುಲ್ ಕಲೀಂ, ಹೀಗೆ ಹಲವಾರು ಜನ ತಾವು ಮಾಡದ ತಪ್ಪಿಗಾಗಿ ಅನಾವಶ್ಯಕವಾಗಿ ಶಿಕ್ಷೆ ಅನುಭವಿಸಿದವರಾಗಿದ್ದಾರೆ. ಇನ್ನು ಕೂಡ ಇಂತಹ ಅಸಹಾಯಕ ಅಮಾಯಕರು ಧಾರಾಳ ಸಂಖ್ಯೆಯಲ್ಲಿ ಲಭಿಸುತ್ತಾರೆ. ಅವರಿಗೆ ತಾವು ಯಾವ ಅಪರಾಧಕ್ಕಾಗಿ ಬಂಧಿಸಲ್ಪಟ್ಟಿದ್ದೇವೆಂದು ಕೂಡ ಗೊತ್ತಿಲ್ಲ. ಟಾಡಾ ಪ್ರಕಾರ ಬಂಧನಕ್ಕೊಳಗಾಗಿ ನಂತರ ನಿರಪರಾಧಿಗಳೆಂದು ಬಿಡುಗಡೆಗೊಂಡ 65,000 ಮಂದಿಯಲ್ಲಿ ಹೆಚ್ಚಿನವರ ಅನುಭವ ಹೃದಯ ವಿದ್ರಾವಕವಾಗಿದೆ. ನಾನು ಆಡಳಿತದ ಈ ದರ್ಪದ ಚಾಟಿ, ನಾನು ಈ ಸಂದರ್ಭದಲ್ಲಿ ಸೂಚಿಸಲಿಚ್ಛಿಸುವಂತಹ ವಿಷಯ, ಆಡಳಿತದ ದರ್ಪದ ಚಾಟಿ ಯಾರನ್ನು ಯಾವಾಗಲೂ ಹುಡುಕಿಕೊಂಡು ಬರಬಹುದು. ಅದಕ್ಕೆ ವಿಶೇಷ ಕಾರಣಗಳೇನೂ ಬೇಕಾಗಿಲ್ಲ. ಅದು ನಾವು ಮಾಡಿದ ಒಂದು ಭಾಷಣದ ತುಣುಕು ಅದಕ್ಕೆ ಕಾರಣವಾಗಬಹುದು, ಅಥವಾ ನಾವು ಶಾಲೆಗಳಲ್ಲಿ ಬೋಧಿಸುವ ಮಕ್ಕಳಿಗೆ ಪಾಠ ಮಾಡುವಾಗ ಹೇಳಿಕೊಡುವ ಒಂದು ಮಾತು ಕೂಡ ಅದಕ್ಕೆ ಸಾಕಾಗಬಹುದು, ಅಥವಾ ಇಸ್ಲಾಮಿನ
ಚರಿತ್ರೆ ಕುರಿತು ನಾವು ಮಕ್ಕಳಿಗೆ ಕಲಿಸುವಾಗ ನಾವು ಉಲ್ಲೇಖಿಸುವಂತಹ ಒಂದು ಘಟನೆ ಕೂಡ ಅದಕ್ಕೆ ಕಾರಣವಾಗಬಹುದು. ರಾಷ್ಟ್ರದ್ರೋಹದ ಆರೋಪ ಹೊರಿಸಿ ಅನಿರ್ದಿಷ್ಟಾವಧಿ ತನಕ ಜೈಲಿನ ಕತ್ತಲೆ ಕೋಣೆಯೊಳಗೆ ತಳ್ಳಲು ಇಷ್ಟು ಸಾಕಾಗುತ್ತದೆ. ನಾನು ಈ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಇಲ್ಲಿ ಸೂಚಿಸಲು ಕಾರಣವೇನು ಅಂತ ಹೇಳಿದರೆ, ನಾವು ಮುಸ್ಲಿಮರು ಬಹಳ ಎಚ್ಚರಿಕೆಯಿಂದ ನಾವು ವರ್ತಿಸಬೇಕಾಗಿದೆ. ನಾವು ನಮ್ಮ ಸಹಧರ್ಮೀಯರೊಂದಿಗೆ ನಮ್ಮೊಂದಿಗೆ ಬದುಕುತ್ತಿರುವಂತಹ ಅನ್ಯ ಮತಸ್ಥರೊಂದಿಗೆ ಇಸ್ಲಾಂ ಬೋಧಿಸುವಂತಹ ಆ ಒಂದು ಸ್ವಭಾವವನ್ನು ಪ್ರಕಟಿಸಬೇಕಾಗಿದೆ. ನಾವು ಯಾವತ್ತೂ ರಾಷ್ಟ್ರಕ್ಕೆ ವಿರೋಧವಾದಂತಹ ಯಾವುದೇ ಚಟುವಟಿಕೆಗಳಲ್ಲಿ ಅಥವಾ ಯಾವುದೇ ರೀತಿಯ ಮಾತನ್ನು ಕೂಡ ಆಡುವುದರಿಂದ ಕಟ್ಟೆಚ್ಚರಿಕೆ ವಹಿಸಬೇಕಾಗಿದೆ. ಏಕೆಂತ ಹೇಳಿದರೆ ಇಸ್ಲಾಂ ನಮಗೆ ಅದನ್ನು ಬೋಧಿಸುತ್ತದೆ. ನಾವು ನಂಬುವ ಮತ್ತು ನಾವು ಪ್ರವರ್ತಿಸುವಂತಹ ಧರ್ಮ, ಇಸ್ಲಾಂ ನಮಗೆ ಕೊಡುವಂತಹ ಬೋಧನೆ, ನೀವು ಭೂಮಿಯಲ್ಲಿರುವಂತಹ ಜನರ ಮೇಲೆ ಕರುಣೆ ತೋರಿರಿ, ಆಕಾಶದಲ್ಲಿರುವಂತಹ ಅಲ್ಲಾಹು ನಿಮ್ಮ ಮೇಲೆ ಕರುಣೆ ತೋರುತ್ತಾನೆ ಎನ್ನುವುದಾಗಿದೆ. ಆದ್ದರಿಂದ ಇಂದು ಈ ಎಲ್ಲ ಬೆಳವಣಿಗೆಯನ್ನು ಗಮನದಲ್ಲಿರಿಸಿಕೊಂಡು ನಾವು ಇಸ್ಲಾಮನ್ನು ಆದಷ್ಟು ಅಧ್ಯಯನ ಮಾಡಿಕೊಂಡು ಅದರ ಬೋಧನೆ ಪ್ರಕಾರ ನಮ್ಮ ಜೀವನವನ್ನು ಕ್ರಮೀಕರಿಸಲಿಕ್ಕೆ ನಾವು ಪ್ರಯತ್ನಿಸಬೇಕು ಅಂತ ಹೇಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸುತ್ತಾ ಇನ್ನೀಗ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರ ಭಾಷಣ ಮಾಡಲಿದ್ದಾರೆ ಇನ್ಶಾಅಲ್ಲಾ ಶೇಖ್ ಅಬ್ದುಲ್ ವಹಾಬ್ ಜಾಮಿಯವರು. ಅವರನ್ನು ನಾನು ವಿಳಂಬಿಸದೆ ಇದೀಗ ಮೈಕ್ ಸ್ಟ್ಯಾಂಡಿಗೆ ಆಹ್ವಾನಿಸುತ್ತೇನೆ. ಅಸ್ಸಲಾಮು ಅಲೈಕುಂ.